ಅದಕ್ಕೆ ಪಾರ್ವತಿ ಪರಮೇಶ್ವರ ಆರಾಮ ಕುಂತಿರಂತ ಪಾರ್ವತಿ ಮನಸ್ಸನಾಗ ಪ್ರಶ್ನೆ ಕೇಳಬೇಕಂತ ವಿಚಾರ ಬಂತು ಆಕೆ ಏನಪ್ಪ ಅಂತ ಕೇಳಿದ್ರೆ ಬಹಳ ದಿವಸ ಹಿಡ್ಕೊಂಡು ಮನಸ್ಸನಾಗ ಪ್ರಶ್ನೆ ಶಂಕಾ ಇತ್ತು ಸಮಾಧಾನ ಹೆಂಗ ಪಡಿಬೇಕಂತ ಆಕೆ ಮೌಕಾ ಮೌಕಾ ಪರಿಸ್ಥಿತಿ ನೋಡ್ತಿದ್ರು ಹೆಣ್ಮಕ್ಳು ಇದ್ರಾಗ ಬಹಳ ಶಾಣ್ಯರಿರ್ತಾರೆ ಗಂಡಗ ಯಾವಾಗ ಕೇಳಬೇಕು ರೊಕ್ಕ ಅನ್ನೋದು ಅವ್ರಿಗೆ ಗೊತ್ತಿರ್ತದ ಸಾಮಾನ್ ತಗೊಂಬ ಬಂಗಾರ ತಗೊಂಬ ರೂಪಾಯಿ ತಗೊಂಬ ಅಂತ ಯಾವಾಗ ಕೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದ ಎರಡೇ ಎರಡು ಟೈಮ್ ಇರ್ತಾವ ಒಂದು ಊಟ ಒಂದು ಕೂಟ ಈ ಕೂಟ ಅಂದ್ರೆ ಗಂಡ ಹೆಂಡತಿ ಸಂಬಂಧ ಊಟ ಕೂಟ ಟೈಮ್ ಹೇಳದಂತ ಕೇಳ್ತಾವ ಮನಸ್ಸು ಚಲೋ ಚಲೋ ಅಡಿಗೆ ಮಾಡಿ ಹಾಕಿ ಚಂದ ಎಲ್ಲ ಕೊಟ್ಲು ಅಂದ್ರೆ ಮತ್ತ ಹೆಣ್ಮಕ್ಳು ಶಾಣ್ಯಾರ ಅವನಿಗೆ ಊಟಕ್ಕೆ ಕೊಟ್ಟ ಬಳಕನೆ ಎಲ್ಲ ಪುರಾಣ ಬಿಸ್ತಾರೆ ಯಾಕೆ ಎದ್ದು ಓಡೋಗ್ತಾ ಉಂಡು ಕೂಡಲೇ ಅದು ಗೊತ್ತೇ ಇರ್ತದ ಅವ್ರಿಗೆ ಅವಾಗನೆ ಚಂದ ಎಲ್ಲ ಊಟ ಮಾಡಿ ಏನೇನು ಕೇಳ್ಬೇಕು ಏನು ಹೇಳಿ ಎಷ್ಟು ಜಗ ಹೇಳುದು ಚಲೋ ಹೇಳುದು ಕೆಟ್ಟ ಹೇಳುದು ಎಲ್ಲ ಅವನಿಗೆ ಊಟಕ್ಕೆ ಕುಂಬರಿಸಿ ಓಡಿ ಹೋಗ್ತಾರೆ ಬರಂಗಿಲ್ಲ ಅದಕ್ಕೆ ಉಣತನಕ ಕೈ ತಕ್ಕೊಳ್ತಕ ಅವಾಗ ಪುರಾಣ ಎಲ್ಲ ಬಿಸ್ತಾರೆ ಚಂದ ಚಂದ ಅಡಿಗೆ ಮಾಡಿ ಊಟ ಕೂಟ ಇವೆರಡು ಟೈಮ್ಗೆ ಹೆಣ್ಮಕ್ಳು ಕೇಳುದು ಪಾರ್ವತಿ ಪರಮೇಶ್ವರನಿಗೆ ಪ್ರಶ್ನೆ ಮಾಡ್ಬೇಕಂದ್ರೆ ಅವ ಸಂತುಷ್ಟ ಇರಬೇಕು ಬಹಳ ಆರಾಮ್ ಇರ್ಬೇಕು ಅವ ಕೇಳ್ಬೇಕಂತ ಒಮ್ಮ ಕೈಲಾಸದೊಳಗ ಪರಮೇಶ್ವರ ಆರಾಮ್ ಕುಂತಿದ್ದ ಈಕೆ ಸಾವಕಾಶ ಹೋಗಿ ಒಂದ್ ಮಾತು ಕೇಳುದು ದೇವ್ರ ಅಲ್ಲು ಯಾಕ ಅಂದವ ಕಲಿಯುಗ ಬಂತಲ್ರಿ ಅಂದು ಬಂದದಲ್ಲ ಅಂದ ಏನಾಗ್ತದ ಕಲಿಯುಗ ಬಹಳ ಕೆಟ್ಟರಿ ಕಲವು ಕಲುಷತೆ ಯುಗೆ ಕಲಿಯುಗದೊಳಗ ಬಹಳ ಕೆಟ್ಟ ಮನುಷ್ಯನ ಬುದ್ಧಿ ಸರಿ ಇರಂಗಿಲ್ಲ ಕಲಿಯುಗ ಅಂದ್ರೆ ಬಹಳ ವಿಚಿತ್ರದ ನ್ಯಾಯ ಮಾಡೋ ಮನುಷ್ಯನೂ ಅನ್ಯಾಯ ಮಾಡ್ತಾನೆ ಸತ್ಯ ಮನುಷ್ಯನು ಸುಳ್ಳು ಹೇಳ್ತಾನೆ ಸಜ್ಜನನು ರುಚಿ ಆಗ್ತಾನೆ ಇದು ಕಲಿಯುಗದ ಪ್ರಭಾವದ ಕಲಿಯುಗದ ಪ್ರಭಾವ ಯುಗದ ಪ್ರಭಾವದ ಕಾಲದ ಪ್ರಭಾವದ ಕಾಲಾಯ ತಸ್ಮೈ ನಮಃ ಮಹಾಭಾರತ ಒಂದು ಸಣ್ಣ ಮಾತು ಬರ್ತದೆ ಏನು ಅಂತ ಕೇಳಿದ್ರೆ ಯಾವನೋ ಒಬ್ಬ ಮನುಷ್ಯ ದ್ವಾಪಾರ ಅಂತ ಇತ್ತು ಮುಗಿತಿತ್ತು ಕಲಿಯುಗ ಬರ್ತಿತ್ತು ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಕಲಿಯುಗ ಬರ್ತಿತ್ತು ಯಾವನೋ ಒಬ್ಬ ಮನುಷ್ಯ ಹೊಲ ಮಾರ್ದ ಬಹಳ ಬಡತನ ಇತ್ತು ಸಮಸ್ಯೆ ಹೊಲ ಮಾರ್ದ ಹೊಲ ಮಾರೋ ಟೈಮ್ ಕೇಳಪ್ಪ ಅಂತ ಕೇಳಿ ಬರೀತಾರ ಅವರು ನಂದು ಇಷ್ಟು ಬಾ ಇಷ್ಟು ವಿಸ್ತೀರ್ಣ ಹೊಲ ಹೇಳಪ್ಪ ಈ ಕಡೆ ಅರಣ್ಯ ಅದ ಈ ಅರಣ್ಯ ಮೇಲ ನಾಲ್ಕು ಗಿಡ ಅದಾವ ಆ ಗಿಡ ಸಹಿತ ಏನ್ ಅದಾವ ಈ ಜಮೀನ್ದೊಳಗ ಗಿಡ ಗಂಟಿ ಅವು ಇವೆಲ್ಲ ಅವಂದೇ ಅಂತ ಮಾರಿ ಬರೆದು ಕೊಡ್ತಿರ್ತಾರ ಬರೆದು ಕೊಟ್ಟವ ಅವ ತಗೊಂಡವ ತಗೊಂಡ ಇವ ಮಾರ್ದವ ಮಾರ್ದ ತಗೊಂಡು ಒಳಕ ಮುಂದೆ ಹಿಂದೆ ಮೃಗ ಮಿಂಚು ಟೈಮ ಇಟ್ಟು ಹೊಲ ಹೊಡಿಬೇಕಂತ ನೇಗಿಲ್ ತಗೊಂಡು ಹೋದ ಆರಿ ತಗೊಂಡು ಹೊಡೆದ ಕೂಡಲೇ ಆರಿಗೆ ಒಂದು ದೊಡ್ಡದ ಗಂಟು ಹತ್ತು ಎತ್ತದಮ್ಮ ಎತ್ತದ ರೀ ರೀ ಹಿಂಥ ಕೊಡ ಒಳಗ ಬಂಗಾರ ಮುತ್ತು ರತ್ನ ಅಬಾ ಬಾ 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 ಅದು ತಗೊಂಡ ತಗೊಂಡು ಹೋಗ್ಸಿಂದ ಏನ್ ಮಾಡ್ದ ಒಯ್ದು ಮಾರದವ್ನ ಮನೆಗೆ ತಗೊಂಡು ಹೋದ ಯಪ್ಪ ಇದು ಗಂಟೆ ನಿಂದದ ನೀ ತಗೋ ಅಂದ ನೀವು ಹೊಲ ಮಾರೀರಿ ಗಿಡ ಮಾರೀರಿ ಈ ಗಂಟು ಕೊಟ್ಟಿದೆ ಏನಿ ಗಂಟು ನಿಮ್ದು ಗೊತ್ತಿತ್ತು ಅಂದ್ರೆ ನೀವು ಹೊಲ ಮಾರ್ತಿತ್ತಿಲ್ಲ ನಿನ್ನ ಗಂಟು ಗೊತ್ತಿಲ್ಲ ಅಂತ ಮಾರಿದೀನಿ ಈ ಗಂಟು ನಂದಲ್ಲ ನಾ ಹೊಲ ತಗೊಂಡೀನಿ ಗಿಡ ತಗೊಂಡೀನಿ ಈ ಗಂಟು ನಾ ತಗೊಂಡಿಲ್ಲ ತಗೋರ ತಮ್ಮ ಅಂತ ಕೊಡಕ್ ಹೋದ ಅವ ಅಂದ ನಾ ಬರ್ದೀನಿ ಅದ್ರಾಗ ಆ ಹೊಲ್ದಾಗ ಏನು ಗಿಡ ಗಂಟಿ ಏನದ ಅವೆಲ್ಲ ನಿಂದೆ ಅಂತ ಬರ್ದೀನಿ ನಾ ತಗೊಳಂಗಿಲ್ಲ ಅಂದವ ನೋಡ್ರಿ ಹೆಂಗದ ಸಿಗ್ತಾರ್ರಿ ಈಗ ಯಾರು ಇಂಥವ್ರು ಶಿಖರ ಹೋಗಿ ಕೊಡೋರು ಅದಾರ ಕಲಿಯುಗ ಅವ ಅಂದ ನಾ ತಗೊಳಂಗಿಲ್ಲ ನಾ ಒಟ್ಟ ಈ ಹೊಲ ಏನದ ಇದು ಎಲ್ಲ ನಿಂದೆ ಅಂತ ಕೊಟ್ಟೀನಿ ನಾ ತಗೊಳಂಗಿಲ್ಲ ಅಂದವ ಅವ ಅಂತ ನಾ ಹೊಲ ತಗೊಂಡಿದ್ದೀನಿ ನಾ ಗಂಡು ತಗೊಂಡಿಲ್ಲ ಇದನ್ನ ತಗೋಬೇಕಂತ ಅವ ಇಬ್ರು ಅವ ತಗೋ ಅಂತ ನಾ ಹೊಲ ಅಂತ ಇಬ್ರದ ನ್ಯಾಯ ಚಾಲೆ ಆಗಿ ಧರ್ಮರಾಯನ ಅಂತ ಹೋದ್ರು ಹೋಗಿ ಹೇಳ್ತಾರ ನಾ ಹೊಲ ತಗೊಂಡೇನ್ರಿ
ಗಂಟ ನಾನು ಕೊಟ್ಟೆ ಗಂಟಿದ್ರ ಅವ ಕೊಡ್ತಿದ್ದ ಈ ಗಂಟ ಅವನಿಗೆ ಕೊಡ್ರಿ ಸಾಹೇಬ್ರ ಅಂದ. ಅವ ಅಂದಾನ ಹೊಲ ಮಣ್ಣ ಏನಿದೆ ಅವನಂತ ನಾ ತೊಗೊಳಿಲ್ಲ ಅಂತ ಅವ ಅಂದ. ಇದು ನ್ಯಾಯ ಹೆಂಗ್ ಬಗೆಹರಿಸ್ಬೇಕು ಅಂತ ಚಿಂತೆ ಕುಂತ ಕೃಷ್ಣ ಪರಮಾತ್ಮ ಕರೆದ. ಪರಮಾತ್ಮ ಅಂದ ಎಂತ ವಿಚಿತ್ರ ನ್ಯಾಯ ಓ ಮಾರಾಯ ಅಂದವ. ಅವ ತೊಗೊಳಕ್ವಲ್ಲಂತಾನ ಇವನ ಇಟ್ಕೊಳಂಗಿಲ್ಲ ಅಂತಾನ ಹೆಂಗ್ ಮಾಡ್ಬೇಕು ಅಂದ. ಬಾಸ್ ಒಂದು ಮೂರು ತಿಂಗಳು ತಡಿ ಕಲಿಯುಗ ಬರ್ತದ ಅಲ್ಲಿ ತೆಗೆದು ಇಡು ಅಲ್ಲಿ ಮೂಲೆಯಾಗಿ ಇಡು ಟ್ರೆಜರ್ದಾಗ ಒಂದು ಮೂರು ತಿಂಗಳ ಕಲಿಯುಗ ಬರ್ತದ ಆಮೇಲೆ ವಿಚಾರ ಮಾಡುವನು ಅಂದ. ಮೂರು ತಿಂಗಳಾಯ್ತು ಕಲಿಯುಗ ಬಂತು ಮಾರದವನು ಬಂದ ತಗೊಂಡವನು ಬಂದ್ರು. ಗಣಮರ ಕೇಳಿದ್ರು ನೋಡ್ರಿ ಸಾಹೇಬ್ರ ನಾ ಹೊಲ ಮಾರಿನಿ ಗಿಡ ಮಾರಿನಿ ಗಂಟು ಮಾರಿಲ್ಲ ಗಂಟು ನನ್ನ ಕೂಡ ಸರಿ ಅಂದವ. ಅವ ಅಂದ ಸಾಹೇಬ್ರ ಅದಾಗಿದ್ದುದೆಲ್ಲ ಏನಿದ್ದುದೆಲ್ಲ ನಾ ಮಾರಿನಿ ಅಂತ ಬರ್ದು ಕೊಟ್ಟಾನ ಇಲ್ಲಿ ನೋಡ್ರಿ ಅದಕ್ಕೆ ಅದು ಏನ್ ಸಿಗ್ತದೋ ಅದೆಲ್ಲ ನಂದೇ ರೀ ನಾ ಯಾಕೆ ಕೊಡ್ರಿ ಅಂದ. ಅವನ ಮೂರು ತಿಂಗಳ ಗಿಟ್ಟು ಬದಲದು ಮನುಷ್ಯರು ಅಂದವ. ಮೂರು ತಿಂಗಳ ಹಿಂದೆ ದ್ವಾಪಾರ ಯುಗದ ಅಂತ್ಯದೊಳಗೆ ಮನುಷ್ಯನ ಬುದ್ಧಿ ಹೆಂಗಿತ್ತು ಕಲಿಯುಗದೊಳಗೆ ಹೆಂಗಿತ್ತು ಅವ್ರಿಬ್ಬರದು ನೋಡಿ ಧರ್ಮರಾಜನ ತಲೆಯಾಗನು ಕಲಿ ಬುದ್ಧಿ ಬಂತು. ಅವ ಅಂದ ಸರ್ಕಾರದ ನೇಮದ ಭೂಮಿ ಕೆಳಗಿದ್ದದ್ದೆಲ್ಲ ಗೌರ್ಮೆಂಟ್ದು ಮ್ಯಾಲೆ ಇದ್ದದ್ದು ನಿಮ್ಮದು ಹೋರಿ ಮನೆಗೆ ಅಂದವು. ಅದ್ರ ಬುದ್ಧಿನ ಕಡತೆ ಸರ್ಕಾರ ನೇಮದಲ್ಲ ಭೂಮಿ ಕೆಳಗಿದ್ದದ್ದು ಸರ್ಕಾರದ ನಿಮ್ಮದಲ್ಲ ಅದಕ್ಕೆ ಅದು ನಮ್ದೇ ಮನೆಗೆ ಹೋರಿ ಅಂದಂತ. ಅದು ಕಲಿಯುಗ ಕಲುಷಿತೆ ವರ್ಷೇ ಪಾರ್ವತಿ ಕೇಳ್ತಾಳ ಕಲಿಯುಗದೊಳಗೆ ಯಪ್ಪ ಕಲುಷಿತ ಬರ್ತದ ಜಗತ್ತಿನೊಳಗೆ ಪಾಪ ಪ್ರಚಾರ ಆಗ್ತದ. ಅಷ್ಟೇ ಅಲ್ಲ ವರ್ಣ ಆಶ್ರಮಗಳು ಕೆಟ್ಟು ಹೋಗ್ತಾವೆ ಕಲಿಯುಗದೊಳಗೆ. ಹಿಂದಕ್ಕೆ ಎಲ್ಲರೂ ಒಂದು ಉದ್ಯೋಗ ನೇಮ್ ಇತ್ತು. ಬ್ರಾಹ್ಮಣ ಒಂದು ಉದ್ಯೋಗ ಇತ್ತು, ಕ್ಷತ್ರಿಯ ಒಂದು ಉದ್ಯೋಗ ಇತ್ತು, ವೈಶ್ಯ ಒಂದು ಉದ್ಯೋಗ ಇತ್ತು, ಶೂದ್ರನಿಗೆ ಒಂದಾಗಿ ಇತ್ತು. ಅವರು ತಮ್ಮ ವರ್ಣಾಶ್ರಮ ಆಚಾರಗಳನ್ನ ಸರಿಯಾಗಿ ನೀಟ್ ಮಾಡಿಕೊಂಡು ಹೋಗ್ತಿದ್ರು. ಈಗೆಲ್ಲ ಏನು ವರ್ಣ ಸಂಕರ ಆಗ್ಯದ, ಕರ್ಮ ಸಂಕರನೂ ಆಗ್ಯದ. ಕರ್ಮ ಸಂಕರ ಯಾರು ಯಾಕೆ ಕರ್ಮ ಮಾಡಕ್ಕೆ ಅದು ಬಿಟ್ರು ಮತ್ತೊಂದು ಕರ್ಮ ಮಾಡಕತ್ತು ಕರ್ಮ ಸಂಕರ ಅಂತ ಹೇಳಿದಕ್ಕೆ. ಮನುಷ್ಯ ಏನ್ ಮಾಡಬೇಕು ಮಾಡಲಿಲ್ಲ. ಬ್ರಾಹ್ಮಣಿಗೆ ಅಧ್ಯಯನ ಅಧ್ಯಾಪನಂ ಪಠನಂ ಪಾಠನಂ ಯಜನಂ ಯಾಜನಂ ಬ್ರಹ್ಮಕರ್ಮ ಸ್ವಭಾವಜಂ ಇದು ಬ್ರಾಹ್ಮಣ ಕರ್ಮ ಇತ್ತು ಹೋಯ್ತು. ಯಜನ ಇಲ್ಲ ಯಾಜನ ಇಲ್ಲ ಪಠನ ಇಲ್ಲ ಪಾಠನ ಇಲ್ಲ ಇವೆಲ್ಲ ಹೋಯ್ತವನಿಗೆ. ಅದಕ್ಕೆ ಕರ್ಮ ಸಂಕರ ಆಯ್ತು. ಕರ್ಮ ಸಂಕರ ಜೊತೆ ಕಲಿಯುವುದಾಗ ವರ್ಣ ಸಂಕರ ಆಯ್ತು. ಜಾತಿಯರೇ ಹೋಗ್ಯಾಗ ಈಗ ಹಿಂದಿನ ಕಾಲಕ್ಕೆ ಮ್ಯಾರೇಜ್ ಆಗ್ಬೇಕು ಲವ್ ಮಾಡ್ತಿದ್ರು, ಈಗ ಲವ್ ಆಗಿ ಮ್ಯಾರೇಜ್ ಮಾಡಕತ್ತು. ಮೊದಲ ಮ್ಯಾರೇಜ್ ಆಗ್ತಿತ್ತು ಆಮೇಲೆ ಲವ್ ಮಾಡ್ತಿರು ನನ್ನ ಹೆಂಡತಿ, ಈಗಿಲ್ಲ ಮೊದಲ ಲವ್ ಆಮೇಲೆ ಒಂದೆರಡು ಬವು ಆಮೇಲೆ ಮದಿ. ಇಂಥ ಕಾಲ ಬಂತು, ಎಂಥ ಕಾಲದ ನೋಡ್ರಿ ವಿಚಿತ್ರ ಇದು. ಯಾಕೆ ವರ್ಣ ಸಂಕರ ಕರ್ಮ ಸಂಕರ ಕಲಿಯುವುದೊಳಗೆ ಇಂಥ ವಿಚಿತ್ರದ ಯಾಕೆ ಹಂಗಾಗ್ಯದ ಯಾಕೆ ಅನ್ನೋದು ಕೇಳ್ಬೇಡಿ. ಕಾಲ ಯಥಸ್ಮಯ ನಮ ಕಾಲ ಹಂಗ ಅದೇ. ಅದಕ್ಕೆ ಪಾರ್ವತಿ ಅಂತಾಳೆ ಕಲವು ಕಲುಷಿತೆ ಸಮಯ ಕಲಿಯುವುದೊಳಗೆ ಕಲುಷಿತ ಆಗ್ಯದ. ಎಲ್ಲ ವರ್ಣ ಆಶ್ರಮಗಳು ಸಂಕರ ಆಗ್ಯಾವ ಇಂಥ ಕಾಲದೊಳಗೆ. ಹೇ ಪರಮಾತ್ಮ ಹೇ ಭಗವಂತ ಹೇ ಮಹಾದೇವ ಜನರು ಉದ್ಧಾರ ಹೆಂಗಾಗ್ತಾರೆ ಅಕ್ಕಿದು ಹೇಳು. ಇದಾವ ಸಮಸ್ಯೆ ಅದ. ಮನುಷ್ಯನಲ್ಲಿ ಧೈರ್ಯ ಇಲ್ಲ, ತಾಳ್ಮೆ ಇಲ್ಲ, ತಾಳ್ಮೆ ಇಲ್ಲ, ತಾಳ್ಮೆ ಇಲ್ಲ ಮನುಷ್ಯನಂತ. ತಿತಿಕ್ಷೆ ಇಲ್ಲ, ಸಮಾಧಾನ ಇಲ್ಲ, ಸಂಯಮ ಅನ್ನೋದಿಲ್ಲ ಕಲಿಯುಗದೊಳಗೆ ಮನುಷ್ಯನಿಗೆ. ಅಂತಹ ಸಂಯಮರಹಿತನಾದ ತಿತಿಕ್ಷೆ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿ ಸುಖಿ ಹೆಂಗ ಆಗ್ತಾನೆ ಪರಮಾತ್ಮ. ಅವನಿಗೆ ಯಾವ ತಪ ಜಪ ಯೋಗ ಯಾಗ ಇವ್ಯಾವ ಅವನ ಕಡೆಯಿಂದ ಆಗುವುದಿಲ್ಲ ಕಲಿಯುಗದೊಳಗೆ. ಯಾಕೆ ಹ್ಯಾಸ್ ನೋ ಟೈಮ್ ಟು ಡೂ ಎನಿಥಿಂಗ್. ಅವನಂತ ಸಮಯನೇ ಇಲ್ಲ, ಪೂಜಾ ಮಾಡಕ್ಕೆ ಸಮಯ ಇಲ್ಲ, ಉಣಕ್ಕೆ ಸಮಯ ಇಲ್ಲ. ಬಹಳ ಮಂದಿ ಉಣಕ್ಕಲ್ಲ ಯಾಕೋ ತಮ್ಮ ಪುರ ಏನು ಹೇಳ್ಬೇಕ್ರಿ ಸ್ವಾಮಿಗಳ ಸಹಾಯಕ್ಕೆ ಸೌಡಿಲ್ಲ ಅಂತ. ನಾವು ಉಣಕ್ಕಲ್ಲ ಸಹಾಯಕ್ಕೆ ಸೌಡಿಲ್ಲ ಅಂತ ನೋಡ್ರಿ ಎಂಥದ ಕಾಲದ. ಇಂಥ ಸಮಯಕ್ಕೆ
ಜಪ ತಪ ಯಜ್ಞ ಹೋಮ ಹವನ ಇವ್ಯಾವು ಸಾಧ್ಯ ಆಗುವುದಿಲ್ಲ. ಹಾಗಾದ್ರೆ ಈ ಜೀವರು ಈ ಜಗತ್ತಿನ ಜನ ಹೆಂಗ ಉದ್ಧಾರ ಆದರು ಪರಮಾತ್ಮ ಅಂತ ಪಾರ್ವತಿ ಪ್ರಶ್ನೆ ಮಾಡಿದರೆ ಅವಾಗ ಪರಮಾತ್ಮ ಒಂದೇ ಉತ್ತರ ಹೇಳೇನೆ. ಏನ್ ಹೇಳ್ತಾರ ಅವರು ಪರಮಾತ್ಮ ಒಂದೇ ಹೇಳೇನೆ, ಬಾಸ್ ಏನ್ ಇಲ್ಲ, ಅವ್ರು ಏನೋ ಮಾಡ ಜರೂರತ್ ಇಲ್ಲ, ಹೆಂಗದರ ಹಂಗೆ, ನಿಯಮಗಳಿಲ್ಲ. ಕಲಿಯುವುದರೊಳಗ ನಿಯಮ ಮಾಡೋದು ಬಹಳ ಕಠಿಣ ಅದ, ನಿಯಮ ಇಲ್ಲ. ಪರಂತು ಏನ್ ಮಾಡಬೇಕು, ನಿತ್ಯಂ ಹೃದ್ಯಂ ಪಂಚಾಕ್ಷರಿ ಮಂತ್ರಂ, ನಿತ್ಯ ಸದಾ ಆ ಪಂಚಾಕ್ಷರಿ ಮಂತ್ರವನ್ನ ಭಗವಂತನ ನಾಮವನ್ನ ಆ ಸದಾ ಸ್ಮರಣ ಮಾಡ್ತಾ ಇದ್ದ ಅಂತ ಕೇಳಿದ್ರೆ ಯಾವ ತಪ ಯಾವುದು ಕೂಡ ಮಾಡುವುದು ಜರೂರ ಅವನಿಗಿಲ್ಲ, ಕೇವಲ ಭಗವಂತನ ನಾಮ ಮಾತ್ರದಿಂದ ಆ ಮನುಷ್ಯನ ಉದ್ಧಾರ ಆಗ್ತಾರೆ. ಕಲಿಯುವುದೊಳಗೆ ಇದೊಂದು ಅತ್ಯಂತ ಸುಲಭ ಸಾಧನ, ಇದು ಮಾಡಬೇಕು ತಿಳಿಬೇಕು ಅಂತ ಪರಮಾತ್ಮ ಪಾರ್ವತಿ ಉತ್ತರವನ್ನ ಹೇಳ್ತಾನೆ. ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಶಾಸ್ತ್ರದಲ್ಲಿ ಮಹಾನುಭಾವರು ಹೇಳಿದರು ಏನು ಅಂತ ಕೇಳಿದ್ರೆ, ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಂಗಳಿಗಿದು ಮಿಗಿಲು. ನಾಮ ವಾಚ್ಯ ಉಚ್ಚಾರಿತ ಏನು ಹರೇ ಸಂಸಾರ ವ್ಯಥ. ಯಾವ ಮನುಷ್ಯ ಪರಮಾತ್ಮ ಸದಾ ಭಗವಂತ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತಾನೆ ಅವನಿಗೆ ಯಾವ ದುಃಖವೂ ಕೂಡ ಯಾವ ಕಂಟಕವೂ ಕೂಡ ಯಾವ ತ್ರಾಸನ ಕೂಡ ಬರುವುದಿಲ್ಲ ಅನ್ನೋದು ನಾಮದಲ್ಲಿ ಅಂತಹ ಶಕ್ತಿ ಅದ. ಅದಕ್ಕೆ ಸದಾ ನಾಮಸ್ಮರಣ ಮಾಡ್ರಿ. ಯಾಕೆ ಕಲೌ ನಾಮ ಸಂಕೀರ್ತನಂ, ಅದಕ್ಕೆ ನಾಸ್ತೇವ 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 ಗತಿರಣ್ಯತ, ಕೇವಲ ನಾಮ ಸಂಕೀರ್ತನಂ ಅಂತ ನಾರದ ಮಹರ್ಷಿಗಳು. ಕಲಿಯುಗದಲ್ಲಿ ಯಾವುದು ಕೂಡ ಮನುಷ್ಯನೇ ಮಾಡ್ಲಿಕ್ಕೆ ಅಸಾಧ್ಯದ, ಯೋಗ್ಯ ಇಲ್ಲ, ಯಜ್ಞ ಯಾಗ ಹೋಮ ಹವನ ಮಾಡತಕ್ಕಂಥದ್ದು ಆಗುವುದಿಲ್ಲ, ಕೇವಲ ಒಂದೇ ಒಂದದ ಏನು ನಾಮ ಸಂಕೀರ್ತನಂ, ಭಗವಂತ ನಾಮಸ್ಮರಣೆಯನ್ನು ಸದಾ ಸದಾ ನಾ ಮಾಡ್ತಾ ಇದ್ರೆ ಅದು ಎಲ್ಲನೂ ಆಗುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಅಖಂಡ ಈಶ್ವರನ ಭಕ್ತನಾಗಿರ್ತಕ್ಕಂಥವರು ಯಾರು ಬಹಳ ಸುಂದರ ಹೇಳ್ತಾರೆ ಏನಂತಾರೆ, ಜೇಬರಿಗೆ ಅವರು ಶರಣಪ್ಪ ಸ್ವಾಮಿಗಳು ಬಹಳ ಬಹಳ ಸುಂದರವಾಗಿ, ಎನ್ನ ಜನ್ಮ ಮರಣಗಳು ಜಾರಿ ಹೋದವಯ್ಯ ನಿಮ್ಮ ನೆನಹಿನ ಬರದಿಂದ, ನೋಡ್ರಿ ಎನ್ನ ಕಷ್ಟ ಕಾರ್ಪಣ್ಯಗಳು ಕರಗಿ ಹೋದವಯ್ಯ ನಿಮ್ಮ ನಾಮದ ಬರದಿಂದ, ಎಂತ ಮಾತು ಹೇಳಿದ್ರು ನಿಮ್ಮ ನೆನಹಿನ ಬರದಿಂದ, ಎನ್ನ ಕಾಮ ಕ್ರೋಧಗಳು ಕರಗಿ ಹೋದವಯ್ಯ ನಿಮ್ಮ ನೆನಹಿನ ಬರದಿಂದ, ಎಷ್ಟು ಸುಂದರವಾಗಿ ಅಖಂಡ ವಿಷಯರ ವಚನದಲ್ಲಿ ದೇವರಿಗೆ ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ ಸದಾ ಸದಾ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡಿದ್ರೆ ಎಂತಹ ಪಾಪಕ್ಕೂ ಪಾಪಿಷ್ಟನಾಗಿರ್ತಕ್ಕಂತಹ ವ್ಯಕ್ತಿ ಅವ ಏನಪ್ಪ ಅಂತ ಕೇಳಿದ್ರೆ ಉದ್ಧಾರ ಆಗ್ತಾನೆ. ಅದಕ್ಕೆ ಸ್ಮರಾವಿ ನಿರಂತರ ನಾಮ, ಜಗತ್ತಿನ ಒಳಗೆ ಎಲ್ಲಕ್ಕಿಂತ ದೊಡ್ಡ ಸಾರ ಅಂದ್ರೆ ಇದು ನಾಮನೇ. ಅದಕ್ಕೆ ಜಗತ್ತಿನೊಳಗೆ ಏನಿದ್ರು ಕೂಡ ನಾಮ ಮಾತ್ರ ಮುಖ್ಯ ಅದ, ಉಳುಕಿದೆಯಲ್ಲ, ನಾಮ ಇಲ್ಲ ಅಂದ್ರೆ ಜಗತ್ತನೇ ಇಲ್ಲ. ಅದಕ್ಕೆ ಪರಮಾತ್ಮ ಜಗತ್ತನ್ನು ಮಾಡಬೇಕಾದ ನಾಮ ರೂಪೇ ವ್ಯಾಕರವಾಣಿ, ನಾಮ ರೂಪದಿಂದ ಜಗತ್ತು. ಜಗತ್ತು ನಾವೆಲ್ಲ ಅಂತೇವಿ, ಜಗತ್ತಂದ್ರೆ ಏನ್ರಿ, ಬಹಳ ಮಂದಿ ಅಂತಿರ್ತಾರೆ ಏನ್ರಿ ಪ್ರಪಂಚಕ್ಕೆ ತೊಗೇದ್ರಿ, ಈ ಜಗತ್ತು ಚಲೋ ಇಲ್ರಿ ಅಂತಾರೆ. ಅವ್ರಿಗೆ ಕೇಳ್ರಿ ಜಗತ್ತಂದ್ರೆ ಏನ್ರಿ ಅಂತ ಕೇಳ್ರಿ, ನೀವೇನಂದ್ರೆ ಜಗತ್ ಕೆಟ್ಟ ಜಗತ್ತಂದ್ರೆ ಏನ್ರಿ, ಎಲ್ಲರೂ ಅಂತೇವಂತ ನಾವು ಅಂದೇವ್ರಿ ಅಂತ. ಏ ಈ ಚಲೋ ಇಲ್ಲಿ ಪ್ರಪಂಚ ಎಲ್ಲ ಹಾಳಾಗಿ, ಪ್ರಪಂಚ ಅಂದ್ರೆ ಏನು ತಮ್ಮ, ಜಗತ್ತಂದ್ರೆ ಏನು, ಜಗತ್ತಂದ್ರೆ ಮತ್ತೇನಲ್ಲ ನಾಮರೂಪೇ ವ್ಯಾಕರವಾಣಿ. ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೀತಾರೆ ಏನು, ನಾಮರೂಪಾಭ್ಯಾಮ ವ್ಯಾಕೃತಸ್ಯ ಅನೇಕ ಕರ್ತೃ ಭಕ್ತೃ ಸಂಯುಕ್ತಸ್ಯ ಮನಸಾತ್ ಅಚಿಂತ ರಚನಾ ರೂಪಸ್ಯ ಜಗತ. ಜನ್ಮಾದ್ಯಶೆ ಯಥ ಅನ್ನೋದಕ್ಕೆ ಟೀಕಾ ಬರೀತಾರೆ ಅವರು, ನಾಮ ರೂಪಗಳಿಂದ ಕೂಡಿಕೊಂಡದ್ದೇ ಜಗತ್ತು. ಆ ವಸ್ತುವಿಗೆ ಅದ, ಇದು ಏನದ, ಸ್ಪೀಕರ್ ಅದ, ಇದಕ್ಕೆ ರೂಪದ, ಇದಕ್ಕೆ ನಾಮದ. ಈ ನಾಮ ರೂಪ ಅದಂತ ವ್ಯವಹಾರ ಅದ, ಇದಕ್ಕೆ ರೂಪನೂ ಇಲ್ಲ ನಾಮನೂ ಇಲ್ಲ ಅಂದ್ರೆ ಇದು ತಾಗಿ ವ್ಯವಹಾರ ನಡೀತಿರ್ಲಿಲ್ಲ ನಮಗೆ.
ನಿಮಗೆಲ್ಲರಿಗೂ ಒಂದು ಹೆಸರು ಯಾಕೆ ಇಟ್ಟಿರ್ತಾರೆ ಅಂತಂದ್ರೆ ವ್ಯವಹಾರ ಮಾಡಕ್ಕೆ ಹೆಸರು ಇಟ್ಟಿರ್ತಾರೆ. ಆ ಹೆಸರು ಏನಪ್ಪ ಅಂತಂದ್ರೆ ನಾವು ವ್ಯವಹಾರ ಮಾಡಕ್ಕೆ ಬರ್ತದೆ. ಹೆಸರು ಇಲ್ಲ ಅಂದ್ರೆ ವ್ಯವಹಾರ ಮಾಡಕ್ಕೆ ಬರಂಗಿಲ್ಲ. ಹುಟ್ಟಿದ ಕೂಡಲೇ ಹೆಸರು ಬೇಕು, ಲಗ್ನಕ್ಕೆ ಹೆಸರು ಬೇಕು. ಯಾಕ್ರಿ ಹೆಸರು ಇರ್ತಾವಿಲ್ಲ, ಹುಟ್ಟಿದ ಕೂಡ ಹೆಸರು ಇಡ್ತಾರಿಲ್ಲ, ಹೆಸರು ಯಾಕೆ ಇಡ್ತಾರ? ಹೆಸರಲ್ಲಿ ವ್ಯವಹಾರ ಮಾಡಂಗಿಲ್ಲ, ಕರಿಬೇಕು ಹೆಂಗ? ಅದ್ ಹೆಂಗ್ ಕರಿಬೇಕು? ಕಲ್ಲಪ್ಪ ಅಂದ್ರೆ ಹೂ ಅಂತೀರಿ, ಮಲ್ಲಪ್ಪ ಅಂದ್ರೆ ಹೂ ಅಂತೀರಿ, ಹೆಸರು ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ? ಹೆಸರಿಲ್ಲ. ಪರಮಾತ್ಮನ ಹೆಸರು ಓಂ ಅದ. ಪರಮಾತ್ಮ ಹೆಸರೇನು? ಓಂ. ನಮ ಶಿವ ಅಲ್ಲ, ನಮ ಶಿವ ಬೇರೆ, ನಮ ಶಿವ ಅರ್ಥ ಬೇರೆ ಅದ. ನಿಮಗೆ ಪರಮಾತ್ಮ ಹೆಸರು ಓಂ ನಮ ಶಿವದೊಳಗೆ ಪರಮಾತ್ಮ ಹೆಸರು ಓಂ ಅದ. ನಮಃ ಅಂದ್ರೆ ಒಂದು, ಶಿವ ಅಂದ್ರೆ ಚೇತನ ಆನಂದ, ಭಯ ಅಂದ್ರೆ ಜೀವ. ಜೀವ ಶಿವ ಕೂಡ ಓಂ ನಮ ಶಿವ ಆಗ್ಯದ. ಅದು ಗೊತ್ತಿರ ಸುಮ್ಮಂತ ತೀರ್ಥ ಮಂದಿ ಓಂ ನಮ ಶಿವ. ಪರಮಾತ್ಮ ಹೆಸರು ಓಂ ಅದ. ಅದಕ್ಕೆ ಶಾಸ್ತ್ರದಾಗ ಎಲ್ಲ ಮೊಟ್ಟ ಮೊದಲು ಓಂ ತತ್ಸದಿತಿ ಭಗವಂತ ಹೇಳಿದ ಗೀತೆಯಲ್ಲಿ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿದ ಸ್ಮೃತ. ಓಂ ತತ್ ಸತ್ ಇವ ಮೂರು ಹೆಸರು ಪರಮಾತ್ಮ. ಓಂ ತತ್ ಸತ್ ಪರಮಾತ್ಮ ಹೆಸರು ಓಂ. ಕರೀರಿ ಬರ್ತಾನೆ. ನಾವು ಯಾಕೆ ಹುಡುಗರು ಹೆಸರು ಇಟ್ಟೇವಂದು ಕರೆಕ. ಅದಕ್ಕೆ ಬಸವಣ್ಣ ನಂಬಿ ಕರೆದರೆ ಓ ಎನ್ನೇ ಶಿವನು, ನಂಬರು ನಚ್ಚರು ಬರೀ ಕರೆವರು. ಅದಕ್ಕೆ ಬಸವಣ್ಣಂದ ಹೆಂಗ ನೀವು ಏ ಕಲ್ಲಪ್ಪ ಅಂದ್ರ ಓ ಅಂತ. ನಾವು ಅಲ್ಲ ಪರಮಾತ್ಮ ನಿಮಗೆ ಯಾಕವು ಅನ್ನುವಲ್ಲ, ಯಾಕೆ ಓ ಅನ್ನುವಲ್ಲ, ಯಾಕೆ ನಂಬಿ ನಾವು ಪರಮಾತ್ಮನ ಕರೆದಿಲ್ಲ, ನಂಬಿ ಕರೆದಿಲ್ಲ ಪರಮಾತ್ಮನಿಗೆ. ಅದಕ್ಕೆ ಶಾಸ್ತ್ರ ಪರಮಾತ್ಮ ಹೆಸರು ಓಂ ಅದ. ಹೆಸರಿಲ್ಲ ನಡಂಗನಿಲ್ಲ. ಅದಕ್ಕೆ ನಾವು ವ್ಯವಹಾರ ಮಾಡ್ಬೇಕಾದ್ರೆ ಹುಟ್ಟದ ಕೂಡಲೇ ಮೊಟ್ಟ ಮೊದಲು ಓ ಕೂಸು ಹೆಸರು ಇಡುತ್ತೆ. ಹೆಸರು ತೊಟ್ಟಲು ಕಾರ್ಯಕ್ರಮ ಎದಕ್ಕೆ? ಅದಕ್ಕೆ ಅಧ್ಯಕ್ಷ ಅಂತ ಅದಕ್ಕೆ ಗೊತ್ತಿರಂಗಿಲ್ಲ. ಮಲ್ಲಪ್ಪ 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 ಮಲ್ಲ ಎಲ್ಲರೂ ಕರೆದು ಅದಕ್ಕೇನು ಗೊತ್ತಿರಂಗಿಲ್ಲ. ಮುಂದಾದ ಮಲ್ಲಪ್ಪ 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 ಅಂತ ಆಗ್ತದೆ ನೋಡ್ರದು. ಮುಂದೆ ನಾನೇ ಮಲ್ಲಪ್ಪ, ಅವನಿಗೆ ಮಲ್ಯ ಅಂತ ನೋಡ್ರಿ, ಅವನ ಕಲ್ಲೇ ತಗೋತಾನ. ಮುಂದೆ ನೋಡ್ರಿ ಅವ ಮಲ್ಲಪ್ಪನೇ ಆಗ್ಬಿಡ್ತಾನ. ಅವ ಯಾಕೆ ಅದು ಕೇಳಿ 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 ಕಿದ ಮಲ್ಲಪ್ಪನ ಮಲ್ಲಪ್ಪ. ಆದ್ರೆ ಏನು ಹೆಚ್ಚು ಕಡಿಮೆ ಮಾಡಂಗಿಲ್ಲ. ಹರ್ಸ್ವ ದೀರ್ಘ ಮಾಡಿದ್ರಿ ಅಂದ್ರೆ ನಿಮ್ಗೆ ತಲೆನೇ ಹೊಡಿತಾನ. ಮಲ್ಯ ಅಂದ್ರೆ ನೋಡ್ರಿ ಅವ ಕಲ್ಲೇ ತಗೋತಾನ. ಯಾಕೆ ಹೆಸರು ಆಗ್ತದ? ಹೆಸರೇ ನಾನಂತಾನೆ, ಕರೆದ್ರೆ ಓಡಿ ಬರ್ತಾನೆ. ಅದಕ್ಕೆ ಮೊಟ್ಟ ಮೊದಲ ನಾಮ ಬಹಳ ದೊಡ್ಡ ಮಾತು. ಅದೇ ನೀವು ಅಲ್ಲಿನ ಶಾಲಿಗೆ ಹೋಗ್ರಿ, ಶಾಲೆಗನ್ನು ಕೇಳ್ತಾರೆ. ನಾವು ಶಾಲಿಗೆ ನಮ್ಮ ಹುಡುಗನ ಹೆಸರು ತಿಳ್ಕೊಂತೇವೆ. ಮೊದಲು ಹೇಳ್ತಾರ ಏನದನ್ನೇ ಹೆಸರು ಹೇಳ್ರಿ ಅಂತಾರ. ಹೆಂಗ ಹೆಸರು ಹೇಳ್ಬೇಕು? ಹೆಸರೇನು ಮಾಡ್ತೀರಿ ಸಾಹೇಬ್ರ? ಬರ್ಕೋರಿ ಏನ್ ಬರ್ಕೋಬೇಕು ಅಂತಾರ. ಅವ್ರು ಹೆಸರು ಹೇಳ ಅಂತಾರ. ನಾಮ ಶಾಲೆಯಾಗಿ ಹೋದ್ರೆ ಬೇಸಿ ನೋಡ್ರಿ. ನಾ ಮೊದಲು ಹುಟ್ಟದ ಕೂಡಲೇ ನಾಮ, ಶಾಲಿಗೆ ಹೋದ್ರೆ ನಾಮ, ಮುಂದ ಮದಿ ಆದ್ರೆ